ಸೋನು, ಸರ್ ವಿಷಯ ತಿಳಿಸ್ದಾಮ? ಇಲ್ಲ ಸರ್, ಈ ವಿಷಯ ಸರ್ಗೆ ಹೇಳೋ ಧೈರ್ಯ ನನಗಿಲ್ಲ. ದಯವಿಟ್ಟು ನೀವೇ ಹೇಳ್ಬಿಡಿ. ರಿಂಗ್ ರೋಡ್ ಪ್ರಾಜೆಕ್ಟ್ ಮೀಟಿಂಗ್ ಇದೆ. 12 ಗಂಟೆಗೆ ಆಡಿಟರ್ ಬರ್ತಾ ಇದ್ದಾರೆ, 4 ಗಂಟೆಗೆ ಮಿನಿಸ್ಟರ್ ಬರ್ತಾ ಇದ್ದಾರೆ, 6 ಗಂಟೆಗೆ ಗ್ರ್ಯಾಂಡ್ ಅಶೋಕ್ ಅಲ್ಲಿ ನಿಮಗೆ ಬೆಸ್ಟ್ ಯಂಗ್ ಇಂಡಸ್ಟ್ರಿಯಲಿಸ್ಟ್ ಅಂತ ಅವಾರ್ಡ್ ಕೊಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರಾಮ್. ಗುಡ್ ಮಾರ್ನಿಂಗ್ ಅಂಕಲ್. ಮೀಟಿಂಗ್ಗೆಲ್ಲ ರೆಡಿನಾ? ಯಾಕ್ ಅಂಕಲ್, ವಾಟ್ ಹ್ಯಾಪನ್? ಸಾರಿ ರಾಮ್, ಇನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನ ಜೊತೆ ಟೈ ಅಪ್ ಆಗೋಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ವಾಪಸ್ ಹೊರಟೋದ್ರು. ಏನು ಹೇಳ್ತಾ ಇದ್ದೀರಾ? 2000 ಕೋಟಿ ಪ್ರಾಜೆಕ್ಟ್ ಅಂಕಲ್. ಈ ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿಸೋದಕ್ಕೋಸ್ಕರ ಎಷ್ಟೋ ಶ್ರಮ ಪಟ್ಟು ವೆಂಕಟಪುರ್ ಮುಖಾಂತರ ಎಷ್ಟೋ ಜನಗಳು ಲಂಚ ಕೊಟ್ಟು ಓಕೆ ಮಾಡಿಸಿದ್ದೀನಿ. ಫಸ್ಟ್ ಟೈಮ್ ಸಿಂಗಾಪುರ್, ಮಲೇಷ್ಯಾ, ಹಾಂಗ್ಕಾಂಗ್ ಕನ್ಸ್ಟ್ರಕ್ಷನ್ ಕಂಪನಿಗಳು ನನ್ನ ಜೊತೆ ಟೈ ಅಪ್ ಮಾಡೋದಕ್ಕೆ ತಾನೆ ಅವ್ರನ್ನೆಲ್ಲ ಇಲ್ಲಿ ಕರೆಸಿದ್ದು. ವಾಟ್ಸ್ ರಾಂಗ್ ಅಂಕಲ್? ಅವ್ರಿಗೆ ಬೇಕಾಗಿದ್ದ ಅಕಾಮಿಡೇಷನ್ ಕೊಡ್ಲಿಲ್ವಾ, ಇಲ್ಲ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ವಾ? ಸರಿಯಾಗೇ ನೋಡ್ಕೊಂಡ್ವಿ, ಆದ್ರೆ ಅವರು ಇದನ್ನ ನೋಡ್ಬಿಟ್ರು. ಎಷ್ಟು ದಿನ ಅಂತ ಈಗ ನಡೆಯೋದು? ಎಷ್ಟು ಸಲ ಅಂತ ಅವಮಾನ ಸಹಿಸೋದು? ಇದಕ್ಕೆಲ್ಲ ನೀನೇ ಕಾರಣ. ಇವತ್ತೇ ಇದಕ್ಕೊಂದು ನಿರ್ಧಾರ ತಗೋಬೇಕು. ಅಣ್ಣ, ಏಯ್, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಣ. ಮುಚ್ಚೋ ಬಾಯಿ ಬಡವ ರಾಸ್ಕಲ್. 2000 ಕೋಟಿ ಪ್ರಾಜೆಕ್ಟ್ ನಿನ್ನಿಂದ ಕೈ ಬಿಟ್ಟೋಯ್ತು. ಸಾಲದು ಅಂತ ಈ ಅಸಹ್ಯ ಅವಮಾನಗಳು ಬೇರೆ. ಥೂ, ನೋಡೋ, ಇದರಲ್ಲಿ ಎಲ್ಲಿ ಬೇಕಾದ್ರೂ ಕೈ ಇಡು, ಅಲ್ಲಿಗೆ ನಿನ್ನ ಕಳಿಸ್ಕೊಡ್ತೀನಿ. ದಿನಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ಗುಂಡು ತುಂಡು ಏನ್ ಬೇಕಾದ್ರೂ ಮಜಾ ಮಾಡು, ಆದ್ರೆ ಇಲ್ಲಿ ಮಾತ್ರ ಇರ್ಬೇಡ. ಹಾಗೆಲ್ಲ ಹೇಳ್ಬೇಡಣ. ಬಿಸ್ನೆಸ್ ಅಲ್ಲಿ ನಾನು ಯಾವಾಗ್ಲೂ ನಂಬರ್ 1 ಆಗಿರ್ಬೇಕು. ಅದಕ್ಕೇನೇ ಅಡ್ಡ ಬಂದ್ರು ನಾನ್ ಸಹಿಸಲ್ಲ. ನೀನಾದ್ರೂ ಸರಿ. ಏನಪ್ಪ ಇದೆಲ್ಲ? ಎಷ್ಟು ಸಲ ಹೇಳಿದ್ನಿ ಅಣ್ಣನಿಗೆ ತೊಂದರೆ ಆಗದೆ ಇರೋ ತರ ನಡ್ಕೊ ಅಂತ? ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದೀನಮ್ಮ, ದಯವಿಟ್ಟು ಅನ್ನಂಗೆ ಕ್ಷಮಿಸು ಅಂತ ಹೇಳಮ್ಮ. ಸರಿ ಇರಪ್ಪ. ರಾಮ್, ರಾಮ್ ಬಾಮ. ಅಮ್ಮ, ಸರ್ ಕೋಪ ಮಾಡ್ಕೊಂಡು ಬಂದ್ಬಿಟ್ರು, ಅದರಿಂದ ಎಲ್ಲ ಪ್ರೋಗ್ರಾಮು ಕ್ಯಾನ್ಸಲ್ ಆಯ್ತು. ಇದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫೈಲು, ಸರ್ ಸೈನ್ ಬೇಕಿತ್ತು. ಅವ್ನ ಮನಸ್ಸು ಸರಿ ಇಲ್ಲ. ಯಾವ ತಾಯಿಗೂ ನನ್ನ ಪರಿಸ್ಥಿತಿ ಬರಬಾರದು. ಒಂದೇ ಹೊಟ್ಟಿನಲ್ಲಿ ಒಂದಾಗಿ ಹುಟ್ಟಿದ ಅವಳಿ ಮಕ್ಕಳು ಹೇಗಮ್ಮ ಇಷ್ಟೊಂದು ಬೇರೆ ಬೇರೆಯಾಗಿ ಬೆಳೆದ್ರು? ಎಷ್ಟೇ ಸುಖ ಸಂಪತ್ತು ಇದ್ರೂ ಮದುವೆ ಆಗಿ 10 ವರ್ಷಗಳು ಮಕ್ಕಳಿಲ್ಲದೆ ಕಂಡ ದೇವ್ರಿಗೆಲ್ಲ ಬೇಡ್ಕೊಂಡೆ. ಯಾವ ದೇವ್ರು ಕಂಡ್ಬಿಟ್ನೋ ಏನೋ, ಅವಳಿ ಮಕ್ಕಳ ಭಾಗ್ಯ ಬಂತು, ಜೊತೆಯಲ್ಲಿ ಸಮಸ್ಯೆನೂ ಬಂತು. ಚಿಕ್ಕವನ ಆರೋಗ್ಯವಾಗಿದ್ದ, ದೊಡ್ಡವನು ವೀಕ್ ಆಗಿದ್ದ. 1 ತಿಂಗಳು ಕಳೆದ ಮೇಲೇನೆ ದೊಡ್ಡವನ ಬಗ್ಗೆ ಹೇಳಕ್ಕಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಇಬ್ಬರಿಗೂ ಕೊಡೋ ಅಷ್ಟು ಎದೆ ಹಾಲು ನನ್ನ ಹತ್ರ ಇರಲಿಲ್ಲ. ಡಾಕ್ಟರ್ ಹೇಳಿದಾಗೆ ದೊಡ್ಡವನಿಗೆ ಮಾತ್ರ ಎದೆ ಹಾಲು ಕೊಟ್ಟೆ. ಅದೇ ಟೈಮ್ನಲ್ಲಿ ನಮ್ಮ ಮನೆ ಕೆಲಸದವಳು ಲಕ್ಷ್ಮಿಗೂ ಗಂಡು ಮಗು ಹುಟ್ಟಿತ್ತು. ಅವಳ ಎದೆ ಹಾಲು ಹೆಚ್ಚಾಗಿ ಬಾತ್ರೂಮ್ನಲ್ಲಿ ವೇಸ್ಟ್ ಮಾಡೋದನ್ನು ನೋಡಿ ನನ್ನ ಚಿಕ್ಕ ಮಗನಿಗೂ ನಿನ್ನ ಎದೆ ಹಾಲು ಕೊಡಮ್ಮ ಅಂತ ಬೇಡ್ಕೊಂಡೆ. ಆದರೆ ಎಲ್ಲ ವಿಷಯದಲ್ಲೂ ನಮ್ಮ ಯಜಮಾನರು ಸ್ಟ್ಯಾಟಸ್ ನೋಡೋ ಅಂತ ವ್ಯಕ್ತಿ. ಅವ್ರಿಗೆ ಗೊತ್ತಾಗ್ದಾಗೆ ಮುಚ್ಚಿಟ್ಟು ಚಿಕ್ಕವನು ಲಕ್ಷ್ಮಿ ಎದೆ ಹಾಲು ಕುಡಿದು ಆರೋಗ್ಯವಾಗಿ ಬೆಳೆದ. ಒಂದಿನ ಲಕ್ಷ್ಮಿ ಚಿಕ್ಕವನಿಗೆ ಎದೆ ಹಾಲು ಕೊಡೋದನ್ನು ನಮ್ಮ ಯಜಮಾನರು ನೋಡಿಬಿಟ್ರು. ನಮ್ಮ ಮನೆಯವ್ರು ಅನ್ಕೊಂಡಾಗೆ ಇಬ್ಬರ ಕ್ಯಾರೆಕ್ಟ್ರು ಬೇರೆ ಬೇರೆ ಆಗೋಯ್ತು. ದೊಡ್ಡವನು ಸಾಫ್ಟಾಗಿ ಬುದ್ಧಿವಂತನಾಗಿ ಬೆಳೆದ, ಚಿಕ್ಕವನು ಹೊರಟಾಗಿ ಧೈರ್ಯವಂತನಾಗಿ ಬೆಳೆದ. ದೊಡ್ಡವನು ಅವರ ಅಪ್ಪನ ಥರ ಎಲ್ಲ ವಿಷಯದಲ್ಲೂ ಡಿಸಿಪ್ಲಿನ್, ಚಿಕ್ಕವನು ಅವನಿಗೆ ತದ್ವಿರುದ್ಧ. ಚಿಕ್ಕವನಿಗೆ ಅಣ್ಣ ಅಂದರೆ ಪ್ರಾಣ. ದೊಡ್ಡವನಿಗೆ ಅಪ್ಪನ ಥರ ಚಿಕ್ಕವನು ಕಂಡ್ರೆ ಆಗ್ತಿರ್ಲಿಲ್ಲ. ಓದೋದ್ರಲ್ಲಿ ಇಬ್ಬರೂ ಬ್ರಿಲಿಯನ್ಸೆ, ಆದರೆ ದೊಡ್ಡವನು ಚೆಸ್ಸು, ಟೇಬಲ್ ಟೆನ್ನಿಸ್, ಚಿಕ್ಕವನು ರನ್ನಿಂಗ್ ರೇಸ್, ಕಬಡ್ಡಿ, ಫುಟ್ಬಾಲ್ನಲ್ಲಿ ಕಪ್ ತಗೊಂಡು ಬಂದ. ದೊಡ್ಡವನು ಶ್ರೀಮಂತರ ಮಕ್ಕಳ ಜೊತೆಯಲ್ಲಿ ಮಾತ್ರ ಸೇರ್ತಿದ್ದ, ಚಿಕ್ಕವನು ಸ್ಲಮ್ ಹುಡುಗರ ಜೊತೆಯಲ್ಲಿ ಆಟ ಆಡ್ತಿದ್ದ. ಲಕ್ಷ್ಮಿ ಮಗನೇ ಅವನ ಕ್ಲೋಸ್ ಫ್ರೆಂಡು. ಏಯ್, ನಿನ್ನ ಬಿಹೇವಿಯರ್ ಬದಲಾಯಿಸ್ತೀಯಾ ಇಲ್ವಾ?
ಇಲ್ಲ ಅಂದ್ರೆ ನಿನ್ನ ಹಾಸ್ಟೆಲ್ ಹಾಕ್ಬೇಕಂತ ತೀರ್ಮಾನ ಮಾಡಿದೀನಿ. ಯಾಕ್ರಿ ಅವ್ನ ಮನಸ್ಸು ನೋವಾಗೋ ತರ ನಡ್ಕೊಳ್ತೀರಾ? ಅಮ್ಮ ಅಪ್ಪ ಅನ್ಕೊಂಡಿರೋ ತರ ನನ್ ಕೈಲಿ ಇರಕ್ ಆಗಲ್ಲ ಅಮ್ಮ. ಅಣ್ಣ ತಿನ್ನೋ ತರ ದೋಸೆನ ಸ್ಪೂನ್ ಅಲ್ಲಿ ಫೋರ್ಕ್ ಅಲ್ಲಿ ನನ್ ಕೈಲಿ ತಿನ್ನಕ್ ಆಗಲ್ಲ ಅಮ್ಮ. ಬೆಳಗಿಂದ ರಾತ್ರಿ ತನಕ ಏನೇ ಕೆಲಸ ಮಾಡಿದ್ರು ಅದನ್ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ರೂಲ್ಸ್ ಹಾಕೊಂಡ್ ಮಾಡಿದ್ರೆ ಅದ್ರಲ್ಲಿ ಸಂತೋಷನೂ ಇರಲ್ಲ ತೃಪ್ತಿನೂ ಇರಲ್ಲ. ಈ ಇಡ್ಲಿನ ಈ ತರ ತಿನ್ನೋ ಬದ್ಲು ಇದಕ್ಕೆ ಚಟ್ನಿ ಸಾಂಬಾರ್ ಹಾಕಿ ಈ ತರ ಕಲ್ಸಿ ಕಲಿಸ್ಕೊಂಡ್ ತಿಂದ್ರೆ ಅದ್ರ ಮಜಾನೇ ಬೇರೆ. ಇಲ್ ನೋಡು ಲಕ್ಷ್ಮಿ ಮನೆ ತಂಗ್ಳನ್ನ ಉಪ್ಪ ಕುರ್ದಿರೋ ಮೀನು ಆಹಾ ಏನ್ ಟೇಸ್ಟ್. ಇದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತ ಇದ್ದೀರಪ್ಪ. ಏಯ್ ಈ ಮನೇಲಿ ನಿಮ್ಗೇನು ಜಾಗ ಇಲ್ಲ. ಒಳ್ಳೆ ಹಾಲು ಕುಡಿದಿದ್ರೆ ಈ ಥರ್ಡ್ ಕ್ಲಾಸ್ ಬುದ್ಧಿ ನಿನ್ ಬರ್ತಾ ಇರ್ಲಿಲ್ಲ. ಹೋಗು ಅಯ್ಯೋ ಅಪ್ಪ ಕೋಪದಲ್ಲಿ ಏನೋ ಹೇಳಿದಾರೆ ಬೇಜಾರು ಮಾಡ್ಕೋಬೇಡ ಒಳಗಡೆ ಬಾಪ್ಪ. ಬೇಡ ಅಮ್ಮ ಇಷ್ಟ ಇಲ್ದೇ ಇರೋ ಮನೇಲಿ ಕಷ್ಟಪಟ್ಟು ಬದುಕೋದ್ಕಿಂತ ನಂಗೆ ಇಷ್ಟವಾದ ಜಾಗದಲ್ಲಿ ಇಷ್ಟ ಬಂದಂಗೆ ಬದುಕೊಂತೀನಮ್ಮ. ಯಾವಾಗ್ಲೂ ನಿನ್ ಕಣ್ಮುಂದೆ ಇರ್ತೀನಮ್ಮ. ಅಣ್ಣನ ಚೆನ್ನಾಗಿ ನೋಡ್ಕೋ. ಅಣ್ಣ ಅಪ್ಪ ನಿಂಗೆ ತುಂಬಾ ಮುಖ್ಯ. ನಿನ್ಗೆ ಎಷ್ಟು ಹಣ ಬೇಕೋ ಏನ್ ಬೇಕೋ ತಗೊಂಡೋಗು ಬರೀ ಕೈಲಿ ಹೋಗ್ಬೇಡ. ನಂಗೆ ಏನು ಬೇಡಮ್ಮ ನಿನ್ ಪ್ರೀತಿ ಒಂದ್ ಸಾಕು. ನಿಂಗೆ ಏನಾದ್ರು ಕೊಡ್ಬೇಕು ಅನ್ಸಿದ್ರೆ ಒಂದ್ ರೂಪಾಯಿ ಕಾಯಿನ್ ಕೊಡಮ್ಮ. ಇನ್ ಮುಂದೆ ಯಾವಾಗ ನಾನು ನೋಡಕ್ ಬಂದ್ರು ಒಂದ್ ರೂಪಾಯಿ ಕಾಯಿನ್ ಕೊಡಮ್ಮ ಅಷ್ಟ್ ಸಾಕು. ಸಾಕ್ ಸಾಕ್ ನಿಲ್ಸಮ್ಮ. ಸೋನು ಕಮ್ಯ ನೋಡಪ್ಪ ಅವನ್ನ ತೃಪ್ತಿ ಪಡಿಸಕ್ ಆಗಿಲ್ಲ ನಿನ್ನನ್ನು ತಿದ್ದೋಕೂ ಆಗಿಲ್ಲ. ನೀನು ಮದ್ವೆ ಆಗು ಬಂದವಳಾದ್ರೂ ನಿನ್ನನ್ನು ತಿದ್ದಬಹುದು. ಮದುವೆ ವಿಷಯ ಬಿಡಮ್ಮ ಅಣ್ಣನ್ಗೇಳಿ ನನಗ್ ಕ್ಷಮಸ ಕೇಳಮ್ಮ. ನೀನು ಅಣ್ಣ ಬಿಟ್ರೆ ನನಗ್ ಬೇರೆ ಯಾರಿದ್ದಾರೆ? ಅಣ್ಣನನ್ನ ಇಷ್ಟ ಪಡೆದಿದ್ರು ಪರವಾಗಿಲ್ಲ ಆದ್ರೆ ಅಣ್ಣ ಅಂದ್ರೆ ನನ್ನ ಪ್ರಾಣಮ್ಮ. ಇನ್ಮೇಲೆ ಅವ್ರಿಗೆ ತೊಂದರೆ ಬರ್ದಿರೋ ಹಾಗೆ ನಾನ್ ನಡ್ಕೊಳ್ತೀನಿ. ಪ್ಲೀಸ್ ಅಮ್ಮ ನೀನಾದ್ರೂ ಹೇಳಮ್ಮ. ಮಾತಾಡೋದಕ್ಕೆ ಏನಿದೆ? ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಾನು ಹೋಗ್ತೀನಿ. ರಾಣಿ ದುಡುಕ್ಬೇಡಮ್ಮ ಅವನ್ ಬರ್ಲಿ ನಾನ್ ಮಾತಾಡ್ತೀನಿ. ಅಯ್ಯೋ ಮಾತಾಡಿದ್ರೆ ಬಗ್ಗೋ ಜನ್ಮ ಅಲ್ಲ ಮಾದು. ನಾನು ನಾಚಿಕೆ ಬಿಟ್ಟು ಕೇಳಾಯ್ತು ಆದ್ರೆ ಅವ್ನ್ ಸೌದೋದಾಳೆ ರೆಕಾರ್ಡ್ ತರ ಮದ್ವೆ ಮಾಡ್ಕೊಂಡ್ರೆ ಜಾಮೀನ್ ಮೇಲ್ ಬರ್ತೀನಾ ಬೇಲ್ ಅಲ್ಲಿ ಬರ್ತೀನಾ ಗೊತ್ತಿಲ್ಲ ಅಂತ ಹೇಳಿದ್ದನ್ನೇ ಹೇಳ್ತಿರ್ತಾನೆ. ನನ್ ಮೇಲೆ ಅವ್ನ್ ಪ್ರೀತಿ ಇರೋ ಕಾಣ್ತಿಲ್ಲ. ನಾ ಹೋಗ್ತೀನಿ ನನ್ ತಡಿಬೇಡಿ. ಅವನು ಬರ್ಲಮ್ಮ ಒಂದ್ ಮಾತು ಹೇಳ್ಬಿಟ್ಟೋಗು. ಅವನಗ್ ನೀವೇ ಹೇಳ್ಬಿಡಿ. ಅಷ್ಟೊತ್ತಿಂದ ಕೂಗ್ತಾನೆ ಇದೀನಿ ಹೋಗ್ತಾನೆ ಇದೆಯಲ್ಲ ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನು ಎಲ್ಲೋದ್ರೆ ನಿಂಗೇನು? ಓಯ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಸ್ವಲ್ಪ ಹೊತ್ತು ನಿಂತ್ಕೋತಿಯಾ? ಹೇಳ್ಬೇಕಾದೆಲ್ಲ ಹೇಳಾಯ್ತಲ್ಲ ಇನ್ನೇನಿದೆ ಹೇಳೋಕೆ? ನಾನು ಬಂದ ರೀತಿ ತಪ್ಪಿರ್ಬೋದು ಆದ್ರೆ ಬಂದ ಉದ್ದೇಶ ತಪ್ಪಲ್ಲ. ಒಂದು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೋ. ನಾನು ನನ್ನನ್ನ ಒಂದ್ಸಲ ಕಾಪಾಡ್ಕೊಂಡಿರ್ಬೋದು ಪ್ರತಿ ಸಲನು ಕಾಪಾಡ್ಕೊಳಕ್ ಆಗಲ್ಲ. ಯಾವತ್ತಾದ್ರೂ ಒಂದಿನ ಯುವತಿಯೊಬ್ಬಳ ಶೀಲ ಭಂಗ ಕೊಲೆ ಅಂತ ನನ್ ಫೋಟೋ ಪೇಪರ್ ಅಲ್ಲಿ ಬರುತ್ತೆ ಅವತ್ ನೀನ್ ಖಂಡಿತ ಫೀಲ್ ಮಾಡ್ಕೋತ್ಯ. ನೀನ್ ಹೇಳಿದ ಯಾವ್ದು ನನಗ್ ಕೇಳಿಸ್ಲಿಲ್ಲ ಈಗ ನಾನ್ ಹೇಳ್ತೀನಿ ನೀನ್ ಕೇಳಿಸ್ಕೋ. ಆಯ್ತು ಹೇಳು. ಅದು ನಾನ್ ನಿನ್ ಡೌ ಹೊಡಿಲ್ಲ. ನೀನ್ ಮಾತಾಡ್ತಿರೋದು ನಂಗ್ ಕೇಳಿಸ್ತಿಲ್ಲ ಜೋರಾಗಿ ಹೇಳು. ನಾನ್ ನಿನ್ ಡೌ ಹೊಡಿಲ್ಲ ಅಂದೆ. ಕೇಳಿಸ್ತಿಲ್ಲ. ನಾನ್ ನಿನ್ ಡೌ ಹೊಡೆದೇ ಹೊಡಿತೀನಿ ಕಣೆ. ನಮಸ್ಕಾರ ಸರ್. ಸರ್ ಇವತ್ ಮೂರ್ ಗಂಟೆಗೆ ಬಿಸ್ನೆಸ್ ಇಂಡಿಯಾ ಪತ್ರಿಕೆ ಅವ್ರದ್ದು ಇಂಟರ್ವ್ಯೂ ಇದೆ ಅದಷ್ಟೇ ಇವತ್ತಿನ ಪ್ರೋಗ್ರಾಮ್. ಸೋನು ನನಗೊಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡು. ಯಾವ ಕಾಲ್ ಬಂದ್ರು ಕನೆಕ್ಟ್ ಮಾಡ್ಬೇಡ. ಓಕೆ. ಕಮ್ಯಾ
ಸರ್ ಕಾಫಿ ಸರ್. ಸರ್ ಇವತ್ತು ನಂದು ಹುಟ್ಟಿದಬ್ಬ ಸರ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸರ್. ಸೋನು ಇವ್ರಿಗೊಂದು 10,000 ರೂಪಾಯಿ ಕೊಡು ಸರ್. ಸರ್ ಇವ್ರ ತಾಯಿ ಹಾಸ್ಪಿಟಲ್ ಬಿಲ್ಗೆ ಅಂತ 50,000 ಕೊಟ್ಟಿದ್ರಲ್ಲ, ಅದ್ರಲ್ಲಿ 12,000 ಮಿಕ್ಕಿದೆ ಅಂತ ವಾಪಸ್ ತಂದು ಕೊಟ್ಟಿದ್ದಾರೆ. ಹಾಗಾದ್ರೆ ಖಂಡಿತ ಇವನ್ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಚೇಂಜ್ ಗೊತ್ತಾಗ್ತಿದೆ ಸರ್. What do you mean? ಲಾಸ್ಟ್ ವೀಕ್ ಎಲ್ಲ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಇಂದ ತುಂಬಾ ಟೆನ್ಸ್ಡ್ ಆಗಿದ್ರಿ, ಬಟ್ ಫಾರ್ಮ್ ಹೌಸಿಗೆ ಹೋಗಿ ಬಂದ್ಮೇಲಿಂದ ಯು ಲುಕಿಂಗ್ ವೆರಿ ಫ್ರೆಶ್. ಸೋನು, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅನ್ಕೊಂಡಿದ್ದೀನಿ. ಹೇಳಿ ಸರ್. ನನಗೆ ತಿಳಿದಿರೋ ಹಾಗೆ ನಾನು ಆಫೀಸಲ್ಲಿ ಎಲ್ರಿಗೂ ಒಳ್ಳೇದನ್ನೇ ಮಾಡಿದ್ದೀನಿ. ನನ್ನ ಮೇಲೆ ಯಾರಿಗಾನು ಕೋಪ ಇದೆಯಾ? ಎಂಥ ಪ್ರಶ್ನೆ ಕೇಳಿದ್ರಿ ಸರ್? ಆಫೀಸಲ್ಲಿ ಎಲ್ಲರೂ ನಿಮ್ಮನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಸ್ಟಾಫಲ್ಲಿ ಯಾರಾದರೂ ಡಲ್ ಆಗಿದ್ರೆ ಅವ್ರನ್ನ ಕರೆದು ಏನಾಯ್ತು ಅಂತ ಕೇಳಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಇನ್ಯಾರಿಗೆ ತಾನೇ ನಿಮ್ಮ ಮೇಲೆ ಕೋಪ ಇರುತ್ತೆ ಸರ್? ಬಿಸ್ನೆಸ್ ಬಿಸ್ನೆಸ್ ಅಂತ ತುಂಬ ಸ್ಪೀಡ್ ಆಗಿ ಓಡ್ತಾ ಇರ್ತೀನಿ. ಆ ಓಡದಲ್ಲಿ ಎದ್ದವರು ಬಿದ್ದವರು ಯಾರಾದರೂ ಇರಬೇಕಲ್ಲ, ಅದಕ್ಕೆ ಕೇಳಿದೆ. ಒಬ್ಬ ವ್ಯಕ್ತಿ ಇದ್ದಾರೆ, ಅದು ನಿಮ್ಮ ತಾಯಿ. ನಿಮ್ಮ ತಮ್ಮನ ಜೈಲಿಂದ ಬಿಡಿಸ್ಲಿಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಜಸ್ಟ್ ಲೇವ್ ಇಟ್. ಯಾವುದು ಎಮರ್ಜೆನ್ಸಿ ಮೀಟಿಂಗ್ ಇಲ್ಲ ತಾನೆ? ಇಲ್ಲ ಸರ್, ನಾನೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಆ ವೆಂಕಟಪ್ಪನ ವಿಷಯದಲ್ಲೂ 50C ಕೊಟ್ಟಿದ್ದೀನಿ. ಸೊ ನಾನು ಇಲ್ಲ ಅಂದ್ರೂ ಆಫೀಸ್ ನಡೆಯುತ್ತೆ, ಸೋನು ಇಲ್ಲ ಅಂದ್ರೆ ಆಫೀಸ್ ನಡೆಯಲ್ಲ. ಹಾಗೇನು ಇಲ್ಲ ಸರ್, ನೀವ್ ನಂಗೆ ಕೊಟ್ಟಿರೋ ಪವರ್ ಇಂದ ನಾನು ಇಷ್ಟು ಕೆಲಸ ಮಾಡ್ತಿದ್ದೀನಿ. ಎಲ್ಲ ನಿಂದೆ ಟ್ರೈನಿಂಗ್ ಅಪ್ಪ, ಚಿಕ್ಕ ವಯಸ್ಸಾದ್ರೂ ಬಲೆಘಾಟಿ. ಯಾವ ಕೆಲಸನಾದ್ರೂ ಇಂಟೆಲಿಜೆಂಟ್ ಆಗಿ ಮಾಡಿ ಮುಗಿಸ್ಬಿಡ್ತಾಳೆ. ಇವರಿಬ್ರು ಅಣ್ಣನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ವೆಂಕಟಪ್ಪ ಇವನೊಂದ್ಸಲಿ ನೋಡ್ಬೇಕಲ್ಲ. ಓಕೆ ಕ್ಯಾರಿ ಆನ್. ಚೂರು ಧೂಳಿರಬಾರ್ದು, ನನ್ನ ಮಗನ್ಗಾಗಲ್ಲ. ಆಯ್ತಮ್ಮವ್ರೆ. ಯಾಕಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ? ಎರಡು ದಿನ ಫಾರ್ಮ್ ಹೌಸ್ಗೆ ಹೋಗಿದ್ನಲ್ಲ, ಸೊ ಆಫೀಸಲ್ಲಿ ತುಂಬಾ ಕೆಲಸ ಬಾಕಿ ಆಗೋಗಿತ್ತು. ಅದನ್ನೆಲ್ಲ ಮುಗಿಸ್ಬಿಟ್ಟು ಬರ್ತಾ ಇದ್ದೀನಿ. ಯಾಕೋ ಸ್ವಲ್ಪ ತಲೆನೋವು. ಏನು ತಲೆನೋವಾ? ಬಾ ಕೂತ್ಕೋ, ಡಾಕ್ಟರ್ ಫೋನ್ ಮಾಡ್ತೀನಿ. ಪರವಾಗಿಲ್ಲಮ್ಮ, 10 ನಿಮಿಷ ರೆಸ್ಟ್ ತಗೊಂಡ್ರೆಲ್ಲ ಸರಿ ಹೋಗುತ್ತೆ. ಆಫೀಸಲ್ಲೂ ಏನೂ ಇಲ್ಲ, ಮನೆಯಲ್ಲೂ ಏನೂ ಸಿಗ್ತಾ ಇಲ್ಲ. ಒಂದು ಫೋಟೋ, ಒಂದು ಅಡ್ರೆಸ್, ಏನೇ ಆದರೂ ಅಣ್ಣನ ಕೊಂದೋನ್ ಮಾತ್ರ ನಾನು ಕಂಡು ಹಿಡ್ದೇ ಹಿಡಿತೀನಿ. ಖಂಡಿತ ಕಂಡಿಡಿಯಕ್ಕಾಗಲ್ಲ. ನಿನ್ನಿಂದ 1 ರೂಪಾಯಿ ಕಾಯಿನ್ ಎಲ್ಲಿದೆ ಅಂತ ಕಂಡಿಡಿಯಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ನನ್ನ ಕೈಯಲ್ಲಿದೆ. ತಗೋ ಕುಡಿಯಮ್ಮ, ಈ 1 ರೂಪಾಯಿ ಕಾಯಿನ್ ನಮ್ಮಂತವ್ರಿಗೆ ದೊಡ್ಡದೇ ಮೋರೆ. ನಿನಗೂ ಮಾತ್ರ ಅಲ್ವೋ, ಆ 1 ರೂಪಾಯಿ ಕಾಯಿನ್ ನನಗೂ ದೊಡ್ಡದೇ. ಯಾಕಮ್ಮ ಸುಮ್ನೆ ಟೆನ್ಷನ್ ಮಾಡ್ಕೋತಿಯಾ? ನಾಲ್ಗೆ ಕಚ್ಕೊಂಡೆ ಅಷ್ಟೇ.